ಕೆಪಿಸಿಸಿ ಕಾರ್ಯಾಧ್ಯಕ್ಷ ಆರ್ ಧ್ರುವನಾರಾಯಣ್ ಅವರು ತೀವ್ರ ಹೃದಯಾಘಾತಕ್ಕೆ ಒಳಗಾಗಿ ಹಠಾತ್ ಆಗಿ ನಿಧನ ಹೊಂದಿರುವುದು ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾರದ ನಷ್ಟವಾಗಿದೆ. ಅವರ ಆತ್ಮಕ್ಕೆ ಚಿರಶಾಂತಿ ಭಗವಂತ ಕಲ್ಪಿಸಿ ಕುಟುಂಬ ವರ್ಗಕ್ಕೆ ಆತ್ಮಸ್ಥೈರ್ಯ ತುಂಬಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುವೆ ಎಂದು ಶಾಸಕ ಡಿಎಸ್ ಹುಲಗೇರಿ ಹೇಳಿದರು. ಮುದ್ಗಲ್ ಪಟ್ಟಣದ ತಮ್ಮ ನಿವಾಸದಲ್ಲಿ ಮುದ್ಗಲ್ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಹಮ್ಮಿಕೊಂಡ ಆರ್ ಧ್ರುವನಾರಾಯಣ್ ಅವರ ಸಂತಾಪ ಸಭೆಯ ನೇತೃತ್ವ ವಹಿಸಿ ಮಾತನಾಡಿದ ಅವರು, ಮೃತ ಧ್ರುವನಾರಾಯಣ್ ಅವರು ಪಕ್ಷದಲ್ಲಿ ಶಿಸ್ತಿನ ಸಿಪಾಯಿಯಾಗಿದ್ದರು. ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಮತ್ತು ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯನವರೊಂದಿಗೆ ಉತ್ತಮ ಬಾಂಧವ್ಯ ಮತ್ತು ಹೆಗಲಿಗೆ ಹೆಗಲು ಕೊಟ್ಟು ಪಕ್ಷದ ಕಾರ್ಯವನ್ನು ನಿಭಾಯಿಸುತ್ತಿದ್ದರು. ಆರ್ ಧ್ರುವನಾರಾಯಣ್ ಅವರು ನಮ್ಮ ಕ್ಷೇತ್ರದ ಹಾಗೂ ನನ್ನೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿರುವುದಲ್ಲದೆ ಮಸ್ಕಿ ಕ್ಷೇತ್ರದ ಉಪಚುನಾವಣೆಯ ಕಾರ್ಯ ನಿಮಿತ್ತ ನನ್ನ ಮನೆಯಲ್ಲಿಯೇ ವಾಸ್ತವ್ಯ ಮಾಡುವ ಮೂಲಕ ತಮ್ಮ ಕಾರ್ಯಚಟುವಟಿಕೆಯನ್ನು ನೆರವೇರಿಸಿದ್ದು ಇನ್ನು ನೆನಪಾಗುತ್ತಿದೆ. ಅವರ ಅಗಲಿಕೆ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾರದ ನಷ್ಟವಾಗಿದೆ. ಭಗವಂತ ಅವರ ಆತ್ಮಕ್ಕೆ ಶಾಂತಿ ನೀಡಿ ಕುಟುಂಬದವರಿಗೆ ಆತ್ಮಸ್ಥೈರ್ಯ ತುಂಬಲಿ ಎಂದು ಪ್ರಾರ್ಥಿಸುವೆ ಎಂದು ಅವರು ಹೇಳಿದರು. ರದ್ದುಪಡಿಸಿ ಅವರಿಗೆ ಒಂದು ಗೌರವ ಸೂಚನೆ ಮಾಡುವಂತಹ ಒಂದು ದಿಸೆಯಲ್ಲಿ ನಾವು ನೀವು ಕುಡ್ಕೊಂಡು ಇವತ್ತು ಅವರಿಗೆ ಧ್ರುವನಾರಾಯಣ್ ಸಾಹೇಬರಿಗೆ ಬದ್ಧಾಂಜಲಿ ಹಚ್ಚುವಂತ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಎಲ್ಲಾ ಊಟ ಕಾರ್ಯಗಳನ್ನು ಮಾಡಿಕೊಂಡು ಒಂದು ಒಂದು ಒಳ್ಳೆಯ ಒಂದು ಮಗ್ಗಲ ಮಸ್ಕಿ ಕ್ಷೇತ್ರದ ಒಂದು ಉಸ್ತುವಾರಿಯನ್ನು ವಹಿಸಿಕೊಂಡಿದ್ರು. ಅದನ್ನು ಅಚ್ಚುಕಟ್ಟಾಗಿ ನಡೆಸುವಂತ ಕೆಲಸ ನಮ್ಮ ಅಧ್ಯಕ್ಷರಿಗೆ ಒಂದು ಬಲಗೈ ಹೋದಂತೆ ಇರುವಂತ ಒಂದು ಇದು. ಯಾಕಂದ್ರೆ ಅವ್ರು ಏನ್ ಕೆಲಸ ಹೇಳಿದ್ರು ಅವ್ರು ಧ್ರುವನಾರಾಯಣ್ ಯಾವುದೂ ಚಾಚು ತುಪ್ಪಳ ಮಾಡುವಂತ ಕೆಲಸಗಳ ಮಾಡ್ತಾ ಇದ್ರು. ಈ ವೇಳೆ ಬ್ಲಾಕ್ ಅಧ್ಯಕ್ಷ ದಾವೂದ್ ಸಾಬ್ ಮುಖಂಡ ಮಹಾಂತೇಶ್ ಪಾಟೀಲ್ ಮಾತನಾಡಿದರು. ಸಂತಾಪ ಸಭೆಯಲ್ಲಿ ಹಿರಿಯ ಮುಖಂಡರಾದ ಚನ್ನವೀರಗೌಡ ಪಾಗದ್, ಡಾಕ್ಟರ್ ಅಯ್ಯಪ್ಪ ಬನ್ನಿಗೋಳ್, ಶಿವನಗೌಡ ಲೆಕ್ಕಿಹಾಳ್, ಬಂದ್ಯನಬಾಜ್, ಪರಮಣ್ಣ ಕಣ್ಣಪುರಾಟಿ, ಹುಸೇನ್ ಅಲಿ, ಬಸವರಾಜ್ ಜಲ್ಲಿ, ಹನುಮಂತ ವಾಲ್ಮೀಕಿ, ಶಿವಜ್ಞಾನಪ್ಪ ಬಡಕುರಿ ಸೇರಿದಂತೆ ಮುಂತಾದವರಿದ್ದರು.